ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಡಾಕ್ಟರ್ ಚೈತ್ರ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಯೋಗಶಾಲಾ ಹೊನ್ನಾವರ ಸಾಮಾನ್ಯವಾಗಿ ಈ ಒಂದು ಹೆಂಗಸರಲ್ಲಿ ನಲವತ್ತು ವರ್ಷಕ್ಕೆ ಅವರು ಅಡಿ ಇಟ್ಟರು ಅಂತಾದ್ರೆ ಅಥವಾ ನಲವತ್ತು ವರ್ಷದ ನಂತರದಲ್ಲಿ ಬೊಜ್ಜನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ ಮೇಡಮ್ ನನ್ಗೆ ಮಂಡಿ ನೋವಿನ ಸಮಸ್ಯೆ ಉತ್ಪತ್ತಿ ಆಗ್ತಾ ಇದೆ ವೇಟ್ ರೆಡ್ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳಿ ಡಾಕ್ಟರ್ ಹೇಳ್ತಾರೆ ಆದ್ರೆ ಹೆಂಗ್ ಮಾಡ್ಕೊಳೋದು ಮೇಡಮ್ ವೈಟ್ ರೆಡ್ಯೂಸ್ ಆಗ್ತಾ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾರೆ ಅಥವಾ ನನ್ಗೆ ಹಾರ್ಮೋನಲ್ ಇಶ್ಯೂಸ್ ಆಗ್ತಾ ಇದೆ ಬಟ್ ವೇಟ್ ರೆಡ್ಯೂಸ್ ಮಾಡ್ಬೇಕು ಅಂತ ಹೇಳ್ತಾರೆ ಆದ್ರೆ ನನ್ಗೆ ನಲ್ವತ್ ವರ್ಷ ಆಗಿರೋದ್ರಿಂದ ತುಂಬಾ ಎಕ್ಸಸೈಸ್ ಮಾಡ್ಲಿಕ್ಕೆ ಕೂಡ ಆಗ್ತಾ ಇಲ್ಲ ನನ್ಗೆ ಹಾಗಾಗಿ ವೇಟ್ ರೆಡ್ಯೂಸ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಇದಕ್ಕ ಏನ್ ಮಾಡಬಹುದು ಅಂತ ಹೇಳಿ ಕಂಪ್ಲೇಂಟ್ ಅನ್ನ ಮಾಡ್ತಾರೆ ಹೀಗೆ ನಾನಾ ವೆರೈಟಿಯಾಗಿ ಗಳು ಕ್ಲಿನಿಕ್ ಗೆ ಬರ್ತಾರೆ ಕಂಪ್ಲೇಂಟ್ಸ್ ಅನ್ನು ತಗೊಂಡ್ಬಿಟ್ಟು ಯಾಕೆ ಈ ನಲವತ್ತು ವರ್ಷ ಅಥವಾ ನಲವತ್ತು ವರ್ಷ ಮೀರಿದ ಮಹಿಳೆಯರಲ್ಲಿ ವೆಯ್ಟ್ ರಿಡಕ್ಷನ್ ಮಾಡೋದು ಇಷ್ಟು ಕಷ್ಟ ಯಾಕಾಗತ್ತೆ ಅಂತ ಹೇಳೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಾನು ವಿವರಿಸತಾ ಹೋಗ್ತೀನಿ ನಿಮ್ಗೆ ಮೊಟ್ಟ ಮೊದಲನೇದಾಗಿ ಈ ನಲವತ್ತು ವರ್ಷ ಒಂದ್ ಆದಾಗ ಅಥವಾ ನಲವತ್ತು ವರ್ಷ ದಾಟಿದವರ ಮಹಿಳೆಯರಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಫಸ್ಟ್ ಆಫ್ ಆಲ್ ಮೆನಪಾಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ ನಲವತ್ತು ವರ್ಷದ ನಂತರ ಆಗಿರ್ಬೋದು ನಲವತ್ತೇಳಾಗಿರ್ಬೋದು ಆಗಿರ್ಬೋದು ಕೆಲವೊಬ್ಬರಲ್ಲಿ ಸೊ ಹಾಗಾಗಿ ನಲವತ್ತು ವರ್ಷ ದಾಟಿದ್ರು ಅಂತಂದ್ರೆ ಅವರಲ್ಲಿ ಫ್ಯಾಟ್ ಅಕ್ಯುಮುಲೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಪೆಷಲಿ ಹೊಟ್ಟೆ ಬೊಜ್ಜು ಜಾಸ್ತಿ ಆಗ್ತಾ ಹೋಗುತ್ತೆ ನನ್ನ ಹತ್ರ ಹೇಳೋದಿದೆ ಪೇಶೆಂಟ್ಸ್ ಮೇಡಮ್ ನಾನು ಯೋಗ ಮಾಡ್ದೆ ಡಯಟಿಂಗ್ ಮಾಡ್ದೆ ಏನೇನೋ ಮಾಡ್ತಾ ಬಂದೆ ಆದ್ರೆ ಏನ್ ಮಾಡಿದ್ರು ಬೊಜ್ಜೊಂದು ಕರಗೋದಿಲ್ಲ ದಯವಿಟ್ಟು ಈ ಹೊಟ್ಟೆ ಬೊಜ್ಜನ್ನ ಕರಗಿಸ್ಕೊಡಿ ನನ್ಗೆ ಅಂತ ಹೇಳಿ ಹೇಳೋರಿದ್ದಾರೆ ಸೊ ಈ ನಲವತ್ತು ವರ್ಷ ದಾಟ್ ಅಂತ ಸಂದರ್ಭದಲ್ಲಿ ಅಥವಾ ನಲವತ್ತು ವರ್ಷದ ನಂತರದಲ್ಲಿ ನಮ್ಮಲ್ಲಿ ಮೆನಪಾಸ್ ಆಗೋದ್ರಿಂದ ನಮ್ಮ ಓವರಿಗಳು ರಿಟೈರ್ಡ್ ಆಗ್ತವೆ ಅಲ್ವಾ ಸೊ ಓವರಿ ರಿಟೈರ್ಡ್ ಆಯ್ತು ಅಂತಂದ್ರೆ ಈಗ ಅರವತ್ತು ವರ್ಷಕ್ಕೆ ರಿಟೈರ್ಮೆಂಟ್ ಅಂತ ಎಲ್ಲ ಹೇಳಲ್ವ ಹಾಗೆ ನಮ್ಮ ಓವರಿಗೂ ಒಂದು ರಿಟೈರ್ಮೆಂಟ್ ಅಂತ ಇದೆ ಯಾವಾಗ ಮೇನೋ ಪಾಸ್ ಆಗುತ್ತೆ ಆವಾಗ ಓವರಿಗಳು ರಿಟೈರ್ಡ್ ಆಗ್ತವೆ ಈ ಓವರಿಗಳು ರಿಟೈರ್ಡ್ ಆದಾಗ ಏನಾಗುತ್ತೆ ನಮ್ಮ ಹಾರ್ಮೋನ್ಗಳೆಲ್ಲ ಕಡಿಮೆ ಆಗ್ತಾ ಹೋಗ್ತವೆ ಡಿಕ್ಲೈನ್ ಆಗ್ತಾ ಹೋಗ್ತವೆ ನಮ್ಮಲ್ಲಿ ಮೇನ್ ಆಗಿ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರೋನ್ ಹಾರ್ಮೋನ್ ನಮ್ಗೆ ಹೆಂಗಸರಿಗೆ ಬೇಕಾಗಿರುವಂತದಲ್ಲ ಸೊ ಈಸ್ಟ್ರೋಜನ್ ಹಾರ್ಮೋನ್ ಮತ್ತೆ ಪ್ರೊಜೆಸ್ಟ್ರೋನ್ ಹಾರ್ಮೋನ್ಗಳು ಕುಂಠಿತ ಆಗ್ತವೆ ಡಿಕ್ಲೈನ್ ಆಗ್ತವೆ ಅದ್ರ ಜೊತೆ ಜೊತೆಗೇನೆ ನಮ್ಮಲ್ಲಿ ಒಂದ್ಸಲ ಈ ಓವರಿಗಳು ರಿಟೈರ್ಮೆಂಟ್ ಗೆ ಹೋದವು ಅಂತಂದ್ರೆ ಅವೇನ್ ಮಾಡ್ತಾವ್ ಗೊತ್ತಾ ನನ್ಗೆ ಈ ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಇನ್ನು ನಾನು ರಿಟೈರ್ಮೆಂಟ್ ಹೋಗ್ತಾ ಇದ್ದೀನಿ ಸೊ ಅಡ್ರನಲ್ ಗ್ಲಾಂಡ್ಸ್ ಹತ್ರ ಹೋಗ್ಬಿಟ್ಟು ನೀನ್ ಈ ವರ್ಕ್ ಅನ್ನ ಕಂಟಿನ್ಯೂ ಮಾಡು ಅಂತ ಹೇಳ್ಬಿಡ್ತಾವೆ ನಮ್ಮ ಅಡ್ರನಲ್ ಗ್ಲಾಂಡ್ಸ್ ಅಲ್ಲಿ ಸ್ಟ್ರೆಸ್ ಹಾರ್ಮೋನ್ಗಳು ಉತ್ಪತ್ತಿ ಆಗುವಂಥದ್ದು ಸೊ ಆಲ್ರೆಡಿ ಅಡ್ರಿನಲ್ ಲ್ಯಾಂಡ್ ಅದ್ರ ಕೆಲಸವನ್ನ ಮಾಡ್ತಾ ಇರತ್ತೆ ಸಪೋಸ್ ಅಡ್ರಿನಲ್ ಲ್ಯಾಂಡ್ ಏನಾದ್ರು ಚೆನ್ನಾಗಿತ್ತು ಆರೋಗ್ಯವಾಗಿತ್ತು ಅಂತಂದ್ರೆ ಅದು ಈ ಕೆಲಸವನ್ನ ತಗೊಳತ್ತೆ ಮುಂದುವರ್ಸ್ಕೊಂಡು ಹೋಗತ್ತೆ ಏನು ಪ್ರಾಬ್ಲಮ್ ಇಲ್ಲ ನಾನ್ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳತ್ತೆ ಇನ್ಫೆಕ್ಷನ್ಸ್ ಇನ್ಫೆಕ್ಷನ್ ಇನ್ಫ್ಲಮೇಶನ್ ಚೆನ್ನಾಗಿಲ್ಲ ಅಂತಂದ್ರೆ ತುಂಬಾ ಸ್ಟ್ರೆಸ್ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ನೀವೇ ಅಪ್ಪ ಯಾವ್ದೋ ಒಂದ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದೀರಿ ಅಂತ ಇಟ್ಕೊಳ್ಳಿ ಅಥವಾ ಮನೆಯಲ್ಲೇ ಕೆಲಸ ಮಾಡ್ತಾ ಇದೀರಿ ಹೌಸ್ ವೈಫ್ ಆಗಿದ್ದೀರಿ ಅಂತ ಇಟ್ಕೊಳ್ಳಿ ನಿಮ್ಮ ನಾರ್ಮಲ್ ಕೆಲಸಗಳನ್ನ ನೀವು ಮಾಡ್ಕೊಂಡು ಹೋಗ್ತಾ ಇರ್ತೀರಿ ಅಡಿಷನಲ್ಲಿ ನೆಂಟರು ಬಂದ್ರು ಗೆಸ್ಟ್ ಬಂದ್ರು ತುಂಬಾ ದಿನದವರೆಗೆ ಅವ್ರು ನಿಮ್ಮ ಮನೆಯಲ್ಲಿ ಇರ್ತಾರೆ ಅಂತಂದ್ರೆ ನಿಮ್ಗೆ ಅಡಿಷನಲ್ ವರ್ಕ್ ಅಲ್ವಾ ಅಥವಾ ಆಫೀಸಲ್ಲಿ ನೀವು ಹೋದಾಗ ನೀವ್ ಮಾಡೋ ಅಂತ ಕೆಲಸಗಳಿಗೆ ಏನು ಪ್ರಾಬ್ಲಮ್ ಇಲ್ಲ ಅಷ್ಟನ್ನ ನೀವು ನಿಮ್ಗೆ ರೂಢಿಯಾಗಿದೆ ಆಗಿದೆ ಅಷ್ಟನ್ನ ನೀವು ಮಾಡ್ಕೊಂಡು ಹೋಗ್ಬಿಡ್ತೀರಿ ಅದೇ ಎಕ್ಸ್ಟ್ರಾ ಫೈಲ್ಸ್ ಬಂತು ಇದನ್ನು ಸರಿ ಸಾಲ್ವ್ ಮಾಡು ಇದನ್ನು ಸಾಲ್ವ್ ಮಾಡು ಅಥವಾ ಎಕ್ಸ್ಟ್ರಾ ಟೈಮ್ ವರ್ಕ್ ಕೊಟ್ಟರು ಈ ಒಂದು ಕೆಲಸವನ್ನ ನೀನ್ ಮಾಡಿಕೊಡು ಅಂತ ಹೇಳಿ ವರ್ಕ್ ಕೊಟ್ಟರು ಅಂದ್ರೆ ಅದು ನಿಮ್ ಮೇಲೆ ಲೋಡ್ ಆಗತ್ತೆ ಅಲ್ವಾ ಒತ್ತಡ ಉಂಟಾಗತ್ತೆ ಅದರಿಂದಾಗಿ ತುಂಬಾ ಪ್ರೆಷರ್ ಉತ್ಪತ್ತಿ ಆಗತ್ತೆ ಸೊ ಅಡ್ರಿನಲ್ ಗ್ಲ್ಯಾಂಡ್ಸ್ ಮೇಲೂ ಸಹ ಇದೇ ತರ ಎಕ್ಸ್ಟ್ರಾ ವರ್ಕ್ ಅನ್ನ ಕೊಟ್ಟಾಗ ಅದಕ್ಕೆ ತುಂಬಾ ಒತ್ತಡ ಉಂಟಾಗ್ಬಿಡತ್ತೆ ಅದು ತನ್ನ ಕೆಲಸದ ಜೊತೆಗೆ ಇನ್ನೊಂದಿಷ್ಟು ಕೆಲಸವನ್ನ ಕೂಡ ಈ ಹಾರ್ಮೋನ್ಗಳನ್ನ ಉತ್ಪತ್ತಿ ಮಾಡುವಂತ ಕೆಲಸಗಳನ್ನ ಕೂಡ ಅದು ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಹಾಗಾಗಿ ಈ ಅಡ್ರಿನಲ್ ಗ್ಲ್ಯಾಂಡ್ ಯಾವಾಗ ಒತ್ತಡಕ್ಕೆ ಉಂಟಾಗ ಒಳಪಡುತ್ತೋ ಆವಾಗ ಅದು ನಮ್ಮ ಅಡ್ರಿನಲ್ ಗ್ಲಾಂಡ್ಸ್ ಇಂದ ಕಾರ್ಟಿಸಾಲ್ ಅನ್ನುವಂತ ಹಾರ್ಮೋನ್ ಒಂದು ಉತ್ಪತ್ತಿ ಆಗುತ್ತೆ ಅದನ್ನ ನಾವು ಸ್ಟ್ರೆಸ್ ಹಾರ್ಮೋನ್ ಅಂತ ಕರಿತೀವಿ ಸೊ ಈ ಕಾರ್ಟಿಸಾಲ್ ಏನ್ ಮಾಡುತ್ತೆ ಅಂತಂದ್ರೆ ಅಡ್ರಿನಲ್ ಗ್ಲ್ಯಾಂಡ್ಸ್ ಜಾಸ್ತಿ ಒತ್ತಡಕ್ಕೆ ಉಂಟಾಯ್ತು ಅಂತಂದ್ರೆ ಒಂದೊಂದ್ಸಲ ಜಾಸ್ತಿ ಕಾರ್ಟಿಸಾಲ್ ಉತ್ಪತ್ತಿ ಆಗ್ಬಿಡತ್ತೆ ಅಲ್ವಾ ಅಬ್ರಪ್ಟ್ ಆಗಿ ಉತ್ಪತ್ತಿ ಆಗ್ಬಿಡತ್ತೆ ಸೊ ಇಂತಹ ಒಂದು ಹೈ ಕಾರ್ಟಿಸಾಲ್ ಲೆವೆಲ್ ನಮ್ಮ ಶರೀರದಲ್ಲಿ ಏನ್ ಮಾಡುತ್ತಪ್ಪ ಅಂತಂದ್ರೆ ಅಬ್ಡಮಿನ್ ಫ್ಯಾಟ್ ಅನ್ನ ಅಕ್ಯುಮುಲೇಟ್ ಮಾಡತ್ತೆ ಅಥವಾ ಹೊಟ್ಟೆಯಲ್ಲಿ ಬೊಜ್ಜು ಶೇಖರಣೆ ಆಗೋದಕ್ಕೆ ಅದು ಒಂದು ಕಾರಣೀಭೂತವಾಗ್ಬಿಡುತ್ತೆ ತುಂಬಾ ಇಂಪಾರ್ಟೆಂಟ್ ಆಗಿ ನೀವೆಲ್ಲ ಹೆಂಗಸರು ನೆನ್ಪಿಟ್ಕೊಳ್ಬೇಕಾಗಿರೋ ಅಂತ ಒಂದು ವಿಷಯ ಇದು ಅಂತಂದ್ರೆ ನ ಹೆಚ್ಚಳ ತುಂಬಾ ಒತ್ತಡಕ್ಕೊಳಗಾಗುವಂಥದ್ದು ಕಾರ್ಟಿಸಾಲ್ ಹೆಚ್ಚಳವಾದ್ರೆ ನಿಮ್ಮಲ್ಲಿ ಹೊಟ್ಟೆಯ ಬೊಜ್ಜು ಜಾಸ್ತಿ ಆಗ್ತಾ ಹೋಗುತ್ತೆ ಅಂಟಿಲ್ ಅಂಡ್ ಅನ್ಲೆಸ್ ಆ ಕಾರ್ಟಿಸಾಲ್ ಅಥವಾ ಒತ್ತಡದ ಪ್ರಮಾಣ ಸ್ಟ್ರೆಸ್ ನ ಪ್ರಮಾಣ ಕಡಿಮೆ ಅಲ್ಲಿವರೆಗೆ ಆಗೋದಿಲ್ವೋ ಅಲ್ಲಿವರೆಗೂ ನೀವು ಹೊಟ್ಟೆಯ ಬೊಜ್ಜನ್ನ ಕಡಿಮೆ ಮಾಡ್ಕೊಳೋದಕ್ಕೆ ಸಾಧ್ಯವಾಗೋದಿಲ್ಲ ನೀವು ಬೇಕಾದ್ರೆ ಯೋಗ ಮಾಡಿ ಎಕ್ಸಸೈಸ್ ಮಾಡಿ ಅಥವಾ ಸ್ಟ್ರಿಕ್ಟ್ ಡಯಟಿಂಗ್ ಮಾಡಿ ಏನೇ ಮಾಡಿದ್ರು ಸಹ ಕಾರ್ಟಿಸಾಲ್ ಪ್ರಮಾಣ ಕಡಿಮೆನೇ ಆಗಿಲ್ಲ ಅಂತಂದ್ರೆ ನೀವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗೇನೆ ಕಾರ್ಟಿಸಾಲ್ ಜೊತೆ ಜೊತೆಗೇನೆ ನಮ್ಮ ಓವರಿಗಳು ರಿಟೈರ್ಡ್ ಆಗೋದ್ರಿಂದ ಹಾರ್ಮೋನ್ ನಮ್ಮ ಹಾರ್ಮೋನ್ ಅಂದ್ರೆ ಫಿಮೇಲ್ ಹಾರ್ಮೋನ್ಗಳು ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ ಡಿಕ್ಲೈನ್ ಆಗುತ್ತೆ ಅಂತ ನಾನು ಅವಾಗಲೇ ಹೇಳಿದೆ ಸೊ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟ್ರಾನ್ಗಳು ಡಿಕ್ಲೈನ್ ಆಗೋ ಅಂತ ಅಥವಾ ಕುಗ್ಗೋ ಅಂತ ಸಂದರ್ಭದಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಈಸ್ಟ್ರೋಜನ್ ಏನೋ ಕುಗ್ಗತ್ತೆ ಅಥವಾ ಅದರ ಲೆವೆಲ್ ಕಡಿಮೆ ಆಗ್ತಾ ಹೋಗತ್ತೆ ಆದ್ರೆ ಪ್ರೊಜೆಸ್ಟ್ರಾನ್ ನ ಲೆವೆಲ್ ಇಷ್ಟು ಸಿವಿಯರ್ ಆಗಿ ಕಡಿಮೆ ಆಗುತ್ತೆ ಅಂತಂದ್ರೆ ಆ ರೇಷಿಯೋ ನಾವು ಕಂಪೇರ್ ಮಾಡಿದ್ರೆ ಒಟ್ಟಿಗೆ ಹಿಡಿದ್ರೆ ಪ್ರೊಜೆಸ್ಟ್ರಾನ್ ಮತ್ತೆ ಈಸ್ಟ್ರೋಜನ್ ನಾವು ಒಟ್ಟಿಗೆ ಹಿಡಿದ್ರೆ ಈ ಪ್ರೊಜೆಸ್ಟ್ರಾನ್ ಸಡನ್ ಆಗಿ ಕಡಿಮೆ ಆಗ್ಬಿಡುತ್ತೆ ಆದ್ರೆ ಈಸ್ಟ್ರೋಜನ್ ನ ಕಂಪೇರ್ ಮಾಡಿದಾಗ ಈಸ್ಟ್ರೋಜನ್ ಲೆವೆಲ್ ಜಾಸ್ತಿ ಇರುತ್ತೆ ಇದನ್ನ ನಾವು ಈಸ್ಟ್ರೋಜನ್ ಡಾಮಿನೆನ್ಸ್ ಅಂತ ಕರಿತೀವಿ ಸೊ ಈಸ್ಟ್ರೋಜನ್ ಡಾಮಿನೆನ್ಸ್ ಆಗೋದ್ರಿಂದಾಗಿ ಸಹ ನಮ್ಮಲ್ಲಿ ಅಬ್ಡಮನ್ ಫ್ಯಾಟ್ ಅಕ್ಯುಮುಲೇಟ್ ಆಗ್ತಾ ಹೋಗ್ಬಿಡತ್ತೆ ಅದು ರೆಸಿಸ್ಟೆನ್ಸಿಗೆ ಬರುತ್ತೆ ಹಾಗಾಗಿ ಆ ಒಂದು ಫ್ಯಾಟ್ ಅಕ್ಯುಮುಲೇಷನ್ ನಮ್ಮಲ್ಲಿ ಅಹ್ ಉತ್ಪತ್ತಿ ಆಗುತ್ತಾ ಹೋಗುತ್ತೆ ಹೆಚ್ಚಾಗ್ತಾ ಹೋಗತ್ತೆ ಇದೆಲ್ಲದ್ರ ಜೊತೆ ಜೊತೆಗೆ ಒಂದು ಸಲ ನಾವು ಈ ಮೆನೋಪಾಸಲ್ ಏಜ್ಗೆ ಬಂದ್ವಿ ಅಂತಂದ್ರೆ ಅಥವಾ ಈ ಒಂದು ನಲವತ್ತು ವರ್ಷ ಹತ್ರ ಬಂದ್ವಿ ಅದನ್ನ ದಾಟಿದ್ವಿ ಅಂತಂದ್ರೆ ಸಾಮಾನ್ಯವಾಗಿ ಹೆಂಗಸರಲ್ಲಿ ಈ ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಆಗತ್ತೆ ಅಥವಾ ಕಾರ್ಬ್ಸ್ ಕ್ರೇವಿಂಗ್ಸ್ ಜಾಸ್ತಿ ಆಗತ್ತೆ ನಾವು ಕಾರ್ಬೋಹೈಡ್ರೇಟ್ ಅಥವಾ ಪಿಷ್ಟ ಪದಾರ್ಥಗಳಿರುವಂತಹ ಆಹಾರವನ್ನ ಜಾಸ್ತಿ ಜಾಸ್ತಿ ಸೇವನೆಯನ್ನ ಮಾಡ್ತೀವಿ ಸ್ಪೆಷಲಿ ನಮ್ಮ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಬೇಕು ಅಂತನೋ ಅಥವಾ ನಮ್ಮ ಕೆಲಸವನ್ನ ಸರಿಯಾಗಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದನ್ನ ಸರಿಯಾಗಿ ಮಾಡೋ ಅಂತ ಒಂದು ಶಕ್ತಿ ನಮಗ್ ಬೇಕು ಅಂತನೋ ಯಾವುದೇ ಕಾರಣ ಇರಬಹುದು ಆ ಎಲ್ಲ ಕಾರಣಗಳಿಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಹೆಂಗಸರು ಅಹ್ ಈ ಪಿಷ್ಟ ಪದಾರ್ಥಗಳನ್ನ ಹೈ ಕಾರ್ಬ್ ಫುಡ್ಸ್ ಅನ್ನ ಕನ್ಸ್ಯೂಮ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತೀವಿ ಈ ಹೈ ಕಾರ್ಬ್ ಆಹಾರ ಪದಾರ್ಥಗಳನ್ನ ಕನ್ಸ್ಯೂಮ್ ಮಾಡಿದಾಗ ಏನಾಗತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುತ್ತೆ ಇನ್ಸುಲಿನ್ ಗೆ ಕೆಲಸ ಇದೆ ಒಂದು ಅದು ನಮ್ಮ ಗ್ಲುಕೋಸ್ ಮೆಟಬಾಲಿಸಮ್ ಅನ್ನ ಮೈಂಟೈನ್ ಮಾಡುತ್ತೆ ಅಂದ್ರೆ ಎಲ್ಲಾ ಶರೀರದ ಎಲ್ಲಾ ಜೀವಕೋಶಗಳಿಗೆ ಗ್ಲುಕೋಸ್ ಅನ್ನ ತಗೊಂಡೋಗಿ ಮುಟ್ಸೋ ಅಂತ ಕೆಲಸ ಇನ್ಸುಲಿನ್ ಇದು ಗೊತ್ತಾಯ್ತಲ್ವಾ ಅಲೇಷನ್ ಮಾಡುವಂತ ಕೆಲಸನೂ ಇನ್ಸುಲಿನ್ ಮಾಡುತ್ತೆ ಹಾಗಾಗಿ ನಮ್ಮಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಆದಾಗ ಅಥವಾ ಇನ್ಸುಲಿನ್ ಪ್ರಮಾಣ ಜಾಸ್ತಿ ಆದಾಗ ಜಾಸ್ತಿ ಕಾರ್ಬೋಹೈಡ್ರೇಟ್ ತಗೊಂಡ್ರೆ ಅಂದ್ರೆ ಇನ್ಸುಲಿನ್ ಜಾಸ್ತಿ ಉತ್ಪತ್ತಿ ಆಗ್ಬೇಕು ಅದನ್ನ ಸರಿ ಮಾಡೋದಕ್ಕೆ ಅಲ್ವಾ ಸೊ ಇನ್ಸುಲಿನ್ ಪ್ರಮಾಣ ಜಾಸ್ತಿ ಆಗ್ತಾ ಹೋದಾಗ ಹೋದಾಗೆ ನಮ್ಮಲ್ಲಿ ಈ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದಾಗಿ ಅಥವಾ ಇನ್ಸುಲಿನ್ ನಮ್ಮ ಅಬ್ಡಮೆನರ್ ರೀಜನ್ ಅಲ್ಲಿ ಫ್ಯಾಟ್ ಅನ್ನ ಅಕ್ಯುಮುಲೇಟ್ ಶೇಖರಣೆ ಮಾಡೋದ್ರಿಂದಾಗಿ ಸಹ ಈ ಭಾಗದಲ್ಲಿ ನಮ್ಗೆ ಬೊಜ್ಜು ಉತ್ಪತ್ತಿ ಆಗತ್ತೆ ಹಾಗಾಗಿ ನಾನ್ ಡಯಟಿಂಗ್ ಮಾಡ್ದಾಗ ಯೋಗ ಮಾಡಿದಾಗ ಬೇರೆ ಎಲ್ಲ ಕಡೆ ಅಂಡ್ ರಿಮ್ ಆಗಿಬಿಡ್ತೀನಿ ಮೇಡಮ್ ಆದ್ರೆ ಹೊಟ್ಟೆ ಮಾತ್ರ ಹೋಗೋದಿಲ್ಲ ಇದನ್ನ ಏನ್ ಮಾಡ್ಬೇಕು ಅಂತ ಹೇಳಿ ಕಂಪ್ಲೇಂಟ್ ಮಾಡ್ಕೊಂಡ್ ಬರ್ತಾರೆ ಅಲ್ವಾ ನೀವು ಕೂಡ ನಿಮ್ಗೂ ಆ ಒಂದು ಆಲೋಚನೆ ಬಂದಿರಬಹುದು ಎಷ್ಟೋ ಜನ ಈ ವಿಡಿಯೋ ನೋಡ್ತಾ ಇರುವಂತ ವೀಕ್ಷಕರಿಗೂ ಸಹ ಹೆಂಗಸರು ಸ್ಪೆಷಲಿ ಈ ತರ ಅನ್ಸಿರಬಹುದು ಇದೇ ಕಾರಣ ಈ ಈ ಒಂದು ಮೂರು ಕಾರಣಗಳೇ ಮೂರು ಹಾರ್ಮೋನ್ಗಳೇನಿದೆಯಲ್ಲ ಇವುಗಳ ಉಲ್ಬಣವೇ ಇದಕ್ಕೆ ಕಾರಣ ಅಷ್ಟೇನೆ ಮತ್ತೇನಿಲ್ಲ ಹಾಗಾಗಿ ನಾವು ಕಾರ್ಟಿಸಾಲ್ ಲೆವೆಲ್ಸ್ ಅನ್ನ ಸರಿ ಮಾಡ್ಕೊಳ್ಬೇಕು ಇಸ್ಟ್ರೋಜನ್ ಡಾಮಿನೆನ್ಸ್ ಅನ್ನ ಸರಿ ಮಾಡ್ಕೊಳ್ಬೇಕು ಜೊತೆಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು ಈ ಮೂರನ್ನ ಮ್ಯಾನೇಜ್ ಮಾಡಿದ್ವಿ ಅಂತಂದ್ರೆ ನಾವು ಅಬ್ಡಮನ್ ಫ್ಯಾಟ್ ಅನ್ನ ಅಥವಾ ಹೊಟ್ಟೆಯ ಬೊಜ್ಜನ್ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ಕೊಳ್ಬಹುದು ಇವಾಗ ಇದಕ್ಕೆ ಏನ್ ಮಾಡಬಹುದು ಇದನ್ನ ಪರಿಹರಿಸ್ಕೊಳ್ಳೋ ವಿಧಾನ ಏನು ಅನ್ನೋದನ್ನ ನೋಡ್ತಾ ಹೋಗೋಣ ಮೊಟ್ಟ ಮೊದಲನೇದಾಗಿ ಈ ಒಂದು ಇಸ್ಟ್ರೋಜನ್ ಡಾಮಿನೆನ್ಸ್ ಅನ್ನ ಕಡಿಮೆ ಮಾಡ್ಬೇಕು ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನ ಸರಿ ಮಾಡ್ಕೊಳ್ಬೇಕು ಅಂತಂದ್ರೆ ತುಂಬಾ ಮುಖ್ಯವಾಗಿ ಮಾಡಬೇಕಾಗಿರುವಂತದ್ದು ಏನಪ್ಪಾ ಅಂತಂದ್ರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳ್ತೀವಿ ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತಂದ್ರೆ ಹೇಗೆ ಸಿಕ್ಸ್ಟೀನ್ ಬಾರ್ ಏಟ್ ಅಥವಾ ಹದಿನಾರು ಗಂಟೆಗಳ ಉಪವಾಸ ಎಂಟು ಗಂಟೆಗಳು ಮಾತ್ರ ನೀವು ಆಹಾರವನ್ನ ಸೇವನೆಯನ್ನ ಮಾಡಬಹುದು ಈ ಎಂಟು ಗಂಟೆಗಳಲ್ಲಿ ಒಂದು ಮಾಡರೇಟ್ ಲೆವೆಲ್ ಅಲ್ಲಿ ನೀವು ಆಹಾರ ಸೇವನೆಯನ್ನ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಹದಿನಾರು ಗಂಟೆಗಳ ಕಾಲ ದೇಹವನ್ನ ಉಪವಾಸಕ್ಕೆ ಒಳಪಡಿಸೋದ್ರಿಂದ ಸಿಕ್ಸ್ಟೀನ್ ಬಾರ್ ಏಟ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನ ಮಾಡೋದ್ರಿಂದ ನಿಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನ ತುಂಬಾ ಚೆನ್ನಾಗಿ ಇಸ್ಟ್ರೋಜನ್ ಡಾಮಿನೆನ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು ಅದ್ರ ಜೊತೆ ಜೊತೆಗೆ ಈ ಒಂದು ಸಿಕ್ಸ್ಟೀನ್ ಬಾರ್ ಏಟ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಏನಿದೆಯಲ್ಲ ಇದು ಶರೀರವನ್ನ ರಿಜುವಿನೇಟ್ ಮಾಡುತ್ತೆ ಆಂಟಿ ಇನ್ಫ್ಲಮೇಟ್ರಿ ಆಗಿ ಇದು ಕೆಲಸ ಮಾಡುತ್ತೆ ನಮ್ಮ ಅಡ್ರಿನಲ್ ಲ್ಯಾಂಡ್ಸ್ ಆಲ್ರೆಡಿ ತುಂಬಾ ಸ್ಟ್ರೆಸ್ ಅಲ್ಲಿ ಅಲ್ವಾ ಈ ಒಂದು ವರ್ಕ್ ಲೋಡ್ ಜಾಸ್ತಿ ಆಗಿದ್ರಿಂದ ಸೊ ಅಡ್ರಿನಲ್ ಗ್ಲಾಂಡ್ಸ್ ಅನ್ನ ರಿಜುವಿನೇಟ್ ಮಾಡಬೇಕು ಅಂತಂದ್ರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನ ಮಾಡಿದಾಗ ಆ ಲೋಡ್ ಕಡಿಮೆ ಆಗುತ್ತೆ ಹಾಗಾಗಿ ಗ್ಲಾಂಡ್ಸ್ ಅನ್ನ ರಿಜುವಿನೇಟ್ ಮಾಡ್ದಂಗ ಆಗತ್ತೆ ಅವುಗಳ ಆರೋಗ್ಯವನ್ನ ಚೆನ್ನಾಗಿ ಮಾಡ್ದಂಗಾಗತ್ತೆ ನಮ್ಮ ಹಾರ್ಮೋನ್ ಬ್ಯಾಲೆನ್ಸಿಂಗ್ ಅನ್ನ ಮಾಡ್ಕೊಂಡಂಗತ್ತೆ ಸೊ ಇದನ್ನ ಮಾಡೋದ್ರಿಂದಾಗಿ ನಾವು ತುಂಬಾ ಚೆನ್ನಾಗಿ ಈ ಒಂದು ಅಬ್ಡಮನ್ ಫ್ಯಾಟ್ ಅಕ್ಯುಮುಲೇಷನ್ ಏನಿದೆ ಅಲ್ಲ ಅಥವಾ ಹೊಟ್ಟೆಯಲ್ಲಿ ಶೇಖರಣೆ ಆಗುವಂತಹ ಬೊಜ್ಜನ ಕೂಡ ನಾವು ಕಡಿಮೆ ಮಾಡ್ಕೊಳ್ಬಹುದು ಇನ್ನು ಎರಡನೇದಾಗಿ ಕಾರ್ಟಿಸಾಲ್ ಅಥವಾ ಹೈ ಸ್ಟ್ರೆಸ್ ಇಂದಾಗಿ ನಮ್ಮಲ್ಲಿ ಉತ್ಪತ್ತಿ ಆಗುವಂತಹ ಸ್ಟ್ರೆಸ್ ಹಾರ್ಮೋನ್ ಕಾರ್ಟಿಸಾಲ್ ಅನ್ನ ನಾವು ಕಡಿಮೆ ಮಾಡ್ಕೊಳ್ಬೇಕು ಕಾರ್ಟಿಸಾಲ್ ಅನ್ನ ಹೇಗೆ ಕಡಿಮೆ ಮಾಡ್ಕೊಳ್ಬಹುದಪ್ಪ ಅಂತ ಕೇಳಿದ್ರೆ ಇದಕ್ಕೆ ಅತ್ಯುತ್ತಮವಾದ ಒಂದು ವಿಧಾನ ಅಂತಂದ್ರೆ ಅದು ಅಶ್ವಗಂಧದ ಉಪಯೋಗ ಅಶ್ವಗಂಧವನ್ನ ಪುರಾತನ ಕಾಲದಿಂದ ಉಪಯೋಗಿಸ್ಕೊಂಡು ಬರ್ಲಾಗ್ತಾ ಇದೆ ನಮ್ಮಲ್ಲಿ ನಾವು ಭಾರತೀಯರು ಈ ಹರ್ಬಲ್ ಮೆಡಿಸಿನ್ಸ್ ಹರ್ಬ್ಸ್ ಅನ್ನ ಉಪಯೋಗಿಸ್ಕೊಂಡು ಆ ಅದರಿಂದ ಹಲವಾರು ಕಾಯಿಲೆಗಳನ್ನ ನಿರ್ಮೂಲನೆ ಮಾಡ್ಕೊಳ್ಳುವಂತ ಪದ್ಧತಿಯೇ ನಮ್ದಾಗಿರೋದ್ರಿಂದ ಆಯುರ್ವೇದ ಪಂಡಿತರು ಅಥವಾ ಆಯುರ್ವೇದ ಪ್ರಾಚಾರ್ಯರು ಹೇಳಿರುವಂತಹ ಒಂದು ಆ ಹರ್ಬಲ್ ಮೆಡಿಸಿನ್ ಏನು ಅಂತಂದ್ರೆ ಅದೇ ಅಶ್ವಗಂಧ ಅಶ್ವಗಂಧಕ್ಕೆ ನಮ್ಮ ಶರೀರದಲ್ಲಿರುವಂತಹ ಕಾರ್ಟಿಸಾಲ್ ನ ಪ್ರಮಾಣವನ್ನ ಕಡಿಮೆ ಮಾಡುವಂತಹ ಗುಣ ಇದೆ ಹಾಗಾಗಿ ಅಶ್ವಗಂಧವನ್ನ ಉಪಯೋಗಿಸ್ಕೊಳ್ಳೋದ್ರಿಂದ ನಾವು ಚೆನ್ನಾಗಿ ನಮ್ಮ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು ನಮ್ಮ ಕಾರ್ಟಿಸಾಲ್ ಅನ್ನ ಲೆವೆಲ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು ಇದರಿಂದಾಗಿ ಆಟೋಮ್ಯಾಟಿಕಲಿ ಈ ಭಾಗದಲ್ಲಿ ಹೊಟ್ಟೆಯ ಭಾಗದಲ್ಲಿ ಶೇಖರಣೆಯ ಕಾರ್ಟಿಸಾಲ್ ಇಂದಾಗಿ ಶೇಖರಣೆ ಆಗುವಂತಹ ಕೊಬ್ಬಿನ ಪ್ರಮಾಣವನ್ನ ಸಹ ನಾವು ಕಂಟ್ರೋಲ್ ನಲ್ಲಿ ಇಟ್ಕೊಳ್ಬಹುದು ಕಡಿಮೆ ಮಾಡ್ಕೊಳ್ಬಹುದು ಇನ್ನೊಂದೇನಪ್ಪ ಅಂತಂದ್ರೆ ಗ್ರೀನ್ ಟೀ ಗ್ರೀನ್ ಟೀಯ ಉಪಯೋಗವನ್ನ ಮಾಡೋದ್ರಿಂದ ಗ್ರೀನ್ ಟೀ ನಮ್ಮಲ್ಲಿ ಏನು ಅಹ್ ಜೀರೋ ಕ್ಯಾಲರಿ ಫುಡ್ ಅಂತ ನಾವು ಹೇಳ್ತೀವಿ ಅದನ್ನ ಈ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ನಾನು ಆಗ್ಲೇ ಹೇಳದ್ನಲ್ಲ ಈ ಎಂಟು ಗಂಟೆಗಳ ಊಟದ ಸಮಯದಲ್ಲಿ ಎಂಟು ಗಂಟೆಗಳಲ್ಲಿ ನೀವೇನು ಆಹಾರವನ್ನ ತಗೊಳ್ತೀರಿ ಆ ಸಮಯದಲ್ಲಿ ಗ್ರೀನ್ ಟೀ ಮಧ್ಯದಲ್ಲಿ ಅಹ್ ಗ್ರೀನ್ ಟೀಯ ಉಪಯೋಗವನ್ನ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಇರುವಂತಹ ಇ ಜಿ ಸಿ ಜಿ ಅನ್ನುವಂತಹ ಒಂದು ಅಹ್ ಕಾಂಪೌಂಡ್ ನಮ್ಮಲ್ಲಿ ಆ ಫ್ಯಾಟ್ ಅಕ್ಯುಮುಲೇನ್ ಅನ್ನ ಕಡಿಮೆ ಮಾಡ್ಕೊಡುತ್ತೆ ಅದರಿಂದಾಗೇನೆ ನೀವು ಅಡ್ವರ್ಟೈಸ್ಮೆಂಟ್ ಅನ್ನ ನೋಡಿರ್ಬೋದು ಲಿಪ್ಟಿನ್ ಗ್ರೀನ್ ಟೀ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಟಿವಿಯಲ್ಲಿ ಎಷ್ಟೊಂದ್ ಜನ ನೋಡಿರ್ತೀರ ಅಲ್ವಾ ಗ್ರೀನ್ ಟೀ ವಿಲ್ ರೆಡ್ಯೂಸ್ ಏನೋ ಅಬ್ಡಮನ್ ಫ್ಯಾಟ್ ಅನ್ನ ಕಡಿಮೆ ಮಾಡ್ಕೊಡೋದಕ್ಕೆ ಗ್ರೀನ್ ಟೀ ಸಹಾಯವನ್ನ ಮಾಡತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಅಂತ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಹಾಗಾಗಿ ಈ ಗ್ರೀನ್ ಟೀಯ ಉಪಯೋಗವನ್ನ ಮಾಡಿಕೊಂಡು ನಾವು ನಮ್ಮ ಅಬ್ಡಮಿನಲ್ ಫ್ಯಾಟ್ ಅಕ್ಯುಮುಲೇಷನ್ ಅನ್ನು ಕೂಡ ಕಡಿಮೆ ಮಾಡ್ಕೊಳ್ಬಹುದು ಅದ್ರ ಜೊತೆ ಜೊತೆಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ಎಲ್ಲ ಪಿಷ್ಟ ಪದಾರ್ಥಗಳನ್ನ ಸಕ್ಕರೆ ಇರುವಂತಹ ಆಹಾರ ಪದಾರ್ಥಗಳನ್ನ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ ಅಂತ ನಾವೇನ್ ಕರಿತೀವಿ ಆ ಎಲ್ಲ ಆಹಾರ ಪದಾರ್ಥಗಳನ್ನ ನಾವು ಕಡಿಮೆ ಮಾಡಬೇಕು ಜಂಕ್ ಫುಡ್ ಇರ್ಬೋದು ಅಥವಾ ಹೈ ಅಹ್ ಪಿಷ್ಟ ಪದಾರ್ಥಗಳು ತುಂಬಾ ಹೆಚ್ಚಾಗಿರುವಂತಹ ಪಿಷ್ಟ ಪದಾರ್ಥ ಬ್ರೆಡ್ಸ್ ಇರ್ಬೋದು ಬಾನ್ಸ್ ಇರ್ಬೋದು ಅಥವಾ ಗ್ರೈನ್ಸ್ ಇಂದ ಮಾಡಿರೋ ಧಾನ್ಯಗಳಿಂದ ಮಾಡಿರುವಂತಹ ಆಹಾರ ಪದಾರ್ಥಗಳಿರ್ಬೋದು ಆ ಬಟ್ಲು ತುಂಬಾ ಬರೀ ಅನ್ನವನ್ನ ಊಟ ಮಾಡುವಂಥದ್ದು ಇರ್ಬೋದು ಕಡಿಮೆ ತರಕಾರಿಯನ್ನು ಉಪಯೋಗಿಸುವಂತದ್ ಇರ್ಬೋದು ಇದೆಲ್ಲ ಬರೀ ಪಿಷ್ಟ ಪದಾರ್ಥಗಳನ್ನೇ ನಾವು ಸೇವನೆಯನ್ನ ಮಾಡ್ತಾ ಹೋದ್ರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗತ್ತೆ ಸೊ ಹಾಗಾಗಿ ಆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು ಅದ್ರ ಜೊತೆಗೆ ಕಾರ್ಟಿಸಾಲ್ ಲೆವೆಲ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು ಇಸ್ಟ್ರೋಜನ್ ಡಾಮಿನೆನ್ಸ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು ಈ ರೀತಿಯಲ್ಲಿ ನೀವು ಟ್ಯಾಕಲ್ ಮಾಡಿದಾಗ ಈ ರೀತಿಯಲ್ಲಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನೀವು ನೀವು ಪ್ರಯತ್ನವನ್ನ ಮಾಡಿದಾಗ ನಿಮ್ಮ ಅಬ್ಡಮಿನಲ್ ಫ್ಯಾಟ್ ಅಥವಾ ಹೊಟ್ಟೆಯ ಬೊಜ್ಜು ಏನಿದೆ ಅದನ್ನ ನೀವು ಚೆನ್ನಾಗಿ ಕಡಿಮೆ ಮಾಡ್ಕೊಳ್ಬಹುದು ಬರೀ ಕೆಲವೊಬ್ರು ಬರೀ ಎಕ್ಸಸೈಸ್ ಮಾಡ್ತಾರೆ ಬರೀ ಎಕ್ಸಸೈಸ್ ಮಾಡೋದ್ರಿಂದನೂ ಸಹ ಹೊಟ್ಟೆಯ ಬೊಜ್ಜು ಕಡಿಮೆ ಆಗೋದಿಲ್ಲ ಕೆಲವೊಬ್ರು ಬರೀ ಡಯಟಿಂಗ್ ಮಾಡ್ತಾರೆ ಅದನ್ನ ಮಾಡಿದ್ರು ಸಹ ಹೊಟ್ಟೆಯ ಬೊಜ್ಜು ಕಡಿಮೆ ಆಗೋದಿಲ್ಲ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾರೆ ಆ ನಂತರ ಆದ್ರೆ ಈ ಆಸ್ಪೆಕ್ಟ್ ಗಳನ್ನ ನಾವು ಗಮನಕ್ಕೆ ತಗೊಳ್ಳೋದೇ ಇಲ್ಲ ಯಾವುದು ಸ್ಟ್ರೆಸ್ ಇರ್ಬೋದು ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು ಇನ್ಸುಲಿನ್ ರೆಸಿಸ್ಟೆನ್ಸ್ ಇರ್ಬಹುದು ಇವುಗಳನ್ನ ಸರಿಯಾಗಿ ಟ್ಯಾಕಲ್ ಮಾಡಿದ್ರೆ ಅವುಗಳ ಜೊತೆ ಜೊತೆಗೆ ಅಹ್ ಸರಿಯಾದಂತಹ ಆಹಾರವನ್ನ ಸೇವಿಸೋದು ಪ್ರತಿನಿತ್ಯ ವ್ಯಾಯಾಮವನ್ನ ಮಾಡೋದು ಇವುಗಳನ್ನು ಸೇರಿಸ್ಕೊಂಡು ಮುಂದೆ ತಗೊಂಡು ಹೋಗ್ತಾ ಬಂದಾಗ ನಮ್ಮಲ್ಲಿ ಈ ಒಂದು ಅಬ್ಡಮಿನಲ್ ಒಬೆಸಿಟಿ ಅಥವಾ ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯ ಸಾಮಾನ್ಯವಾಗಿ ಕಾಡುವಂತಹ ನಲವತ್ತು ವರ್ಷದ ಮೇಲೆ ತೂಕವನ್ನ ಕಡಿಮೆ ಆಗೋದಿಲ್ಲ ಅಥವಾ ಹೊಟ್ಟೆಯ ಬೊಜ್ಜನ್ನ ಕಡಿಮೆ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಒಂದು ಸಮಸ್ಯೆ ಏನಿದೆ ಸ್ಪೆಸಿಫಿಕ್ ಆಗಿ ಅದನ್ನ ಚೆನ್ನಾಗಿ ನಿವಾರಣೆಯನ್ನ ಮಾಡ್ಕೊಳ್ಬೇಕು ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವಾಗತ್ತೆ ಹಾಗಾಗಿ ಹೆಂಗಸರು ಯಾರು ಚಿಂತೆ ಮಾಡ್ಬೇಕಾಗಿಲ್ಲ ಅಯ್ಯೋ ಮೇಡಮ್ ಹೇಗ್ ಮಾಡೋದು ಏನ್ ಮಾಡೋದು ನನ್ಗೆ ಕಡಿಮೆನೇ ಆಗ್ತಾ ಇಲ್ಲ ಅಂತ ಹೇಳಿ ವರಿ ಮಾಡೋ ಅವಶ್ಯಕತೆನೂ ಇಲ್ಲ ಈ ಆಸ್ಪೆಕ್ಟ್ಗಳಲ್ಲಿ ನಿಮ್ಮನ್ನ ನೀವು ಚೆನ್ನಾಗಿ ಸರಿಪಡಿಸ್ಕೊಂಡಾಗ ನಿಮ್ಮಲ್ಲಿ ಖಂಡಿತವಾಗ್ಲು ಆ ಹೊಟ್ಟೆಯ ಬೊಜ್ಜು ಕಡಿಮೆ ಆಗೋದಿಕ್ಕೆ ಸಹಾಯವಾಗತ್ತೆ ಅದನ್ನ ನೀವು ಸಂಪೂರ್ಣವಾಗಿ ನಿರ್ಮೂಲನೆಯನ್ನ ಕೂಡ ಮಾಡ್ಕೊಳ್ಬಹುದು ಇಂತಹ ಒಂದು ಹತ್ತು ಹಲವಾರು ಇನ್ನು ಸೈಂಟಿಫಿಕ್ ಬೇಸ್ಡ್ ವಿಷಯಗಳನ್ನ ಒಳಗೊಂಡಿರುವಂತಹ ವಿಡಿಯೋವನ್ನ ನಾನು ನಿಮ್ಮ ಮುಂದೆ ಮತ್ತೆ ತಗೊಂಡ್ ಬರ್ತೀನಿ ಅಲ್ಲಿವರೆಗೆ ಆರೋಗ್ಯವನ್ನ ಚೆನ್ನಾಗಿ ನೋಡ್ಕೊಳ್ಳಿ ಎಲ್ಲಾ ಟಿಪ್ಸ್ ಅಂಡ್ ಟ್ರಿಕ್ಸ್ ಏನ್ ಹೇಳಿರ್ತೀನೋ ಅದನ್ನೆಲ್ಲ ಫಾಲೋ ಮಾಡಿ ಅಕಸ್ಮಾತ್ ಏನಾದ್ರು ಡೌಟ್ಸ್ ಇದ್ರೆ ಏನೋ ಕೇಳ್ಬೇಕು ಅಂತಿದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೂಡ ನೀವು ಬರೆದು ತಿಳಿಸಬಹುದು ಅಥವಾ ನನ್ನ ನಂಬರ್ ಡಿಸ್ಪ್ಲೇ ಆಗಿರತ್ತೆ ಅದರಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಿ ನಿಮ್ಮ ಡೌಟ್ ಅನ್ನ ಪರಿಹರಿಸ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಪುನಃ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ ಅಲ್ಲಿವರೆಗೆ ಆರೋಗ್ಯವಾಗಿರಿ ನಗ್ ಇರಿ ನಮಸ್ಕಾರ